ವಿಶ್ವಕಪ್ನಲ್ಲಿ ಆತಿಥೇಯ ಭಾರತದ ಸೋಲನ್ನ ವಿಕೃತ ಮನಸ್ಸಿನ ಪಾಕಿಸ್ತಾನಿಗಳು ಸಂಭ್ರಮಿಸುತ್ತಲೇ ಇದ್ದಾರೆ. ತಮ್ಮ ದೇಶವೇ ಹೀನಾಯ ಸ್ಥಿತಿಯನ್ನ ತಲುಪಿರುವಾಗ ಅದರ ಬಗ್ಗೆ ಧ್ವನಿ ಎತ್ತೋದನ್ನ ಬಿಟ್ಟು ಕೆಲವು ಪಾಕ್ ಕ್ರಿಕೆಟಿಗರು ಟೀಂ ಇಂಡಿಯಾ ಸೋಲನ್ನ ಆನಂದಿಸ್ತಾ ಇರೋ ಪರಿ ನೋಡಿದ್ರೆ ಎಷ್ಟರ ಮಟ್ಟಿಗೆ ಭಾರತದ ಏಳಿಗೆಯನ್ನು ಸಹಿಸೋದಿಲ್ಲ ಅನ್ನೋದು ಅರ್ಥ ಆಗುತ್ತೆ. ಕೆಲವು ದಿನಗಳ ಹಿಂದೆ ಅಶ್ಲೀಲ ಕಾಮೆಂಟ್ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಸಂಚಲನ ಮೂಡಿಸಿದ್ದ ಪಾಕಿಸ್ತಾನದ ಮಾಜಿ ಆಲ್ರೌಂಡರ್ ಅಬ್ದುಲ್ ರಜಾಕ್ ಈಗ ಮತ್ತೊಮ್ಮೆ ನಾಲಗೆ ಹರಿಬಿಟ್ಟಿದ್ದು ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಪಾಕಿಸ್ತಾನದ ಶೋವೊಂದರಲ್ಲಿ ಮಾತನಾಡಿರೋ ರಜಾಕ್ ವಿಶ್ವಕಪ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಸೋತಿದ್ದನ್ನು ನೋಡಿ ಸಂತೋಷವಾಯಿತು ಅಂದಿದ್ದಾರೆ. ಅಲ್ಲದೆ ಭಾರತದ ಸೋಲಿಗೆ ಅವರು ಮಾಡಿದ ಕರ್ಮಗಳೇ ಕಾರಣ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ನಾನು ಪ್ರಾಮಾಣಿಕವಾಗಿದ್ದರೆ ಕ್ರಿಕೆಟ್ ಗೆಲ್ತೀನಿ. ಅವರು ಮೈದಾನದ ಪರಿಸ್ಥಿತಿಯನ್ನು ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಬಳಸ್ಕೊಂಡ್ರು. ಒಂದು ವೇಳೆ ಭಾರತ ವಿಶ್ವಕಪ್ ಗೆದ್ದಿದ್ರೆ ಕ್ರಿಕೆಟ್ ಪಾಲಿಗೆ ಅದು ದುಃಖದ ಕ್ಷಣವಾಗ್ತಿತ್ತು. ಧೈರ್ಯಶಾಲಿ ಮತ್ತು ಮಾನಸಿಕವಾಗಿ ಸದೃಢವಾಗಿರೋ ತಂಡಕ್ಕೆ ಮಾತ್ರ ಕ್ರಿಕೆಟ್ ಸಹಾಯ ಮಾಡುತ್ತೆ. ಆಸ್ಟ್ರೇಲಿಯಾ ಗೆಲುವು ಕ್ರಿಕೆಟ್ನ ಗೆಲುವು ಅಂತ ಹೇಳುವ ಮೂಲಕ ಟೀಂ ಇಂಡಿಯಾದ ಪ್ರಾಮಾಣಿಕತೆಯನ್ನು ಕೆಣಕಿ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಪಿಚ್ಗಳು ಮತ್ತು ವಾತಾವರಣ ಎರಡೂ ತಂಡಗಳಿಗೆ ನ್ಯಾಯಯುತವಾಗಿರಬೇಕು ಮತ್ತು ಸಮತೋಲಿತವಾಗಿರಬೇಕು. ಆದರೆ ಭಾರತ ಫೈನಲ್ನಲ್ಲಿಯೂ ಲಾಭ ಪಡೆಯುವುದಕ್ಕೆ ಪ್ರಯತ್ನ ಮಾಡಿತು. ಹಾಗೆ ಕೊಹ್ಲಿ ಮತ್ತೊಂದು ಶತಕ ಬಾರಿಸಿದರೆ ಭಾರತ ಮತ್ತೊಮ್ಮೆ ಪಂದ್ಯವನ್ನು ಗೆಲ್ಲಬಹುದಾಗಿತ್ತು. ಭಾರತ ವಿಭಿನ್ನ ಪರಿಸ್ಥಿತಿಗಳಲ್ಲಿ 10 ಪಂದ್ಯಗಳನ್ನು ಗೆದ್ದಿದೆ. ಆದರೆ ಅತ್ಯಂತ ಮುಖ್ಯವಾದ ಫೈನಲ್ನಲ್ಲೇ ಪರಿಸ್ಥಿತಿಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾಗದೆ ಬಲಿಪಶುವಾಯಿತು. ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಅವರನ್ನು ಆಸ್ಟ್ರೇಲಿಯಾದ ನಾಯಕ ಪ್ಯಾಟ್ ಕಮಿನ್ಸ್ ಮೊದಲು ಬ್ಯಾಟಿಂಗ್ ಮಾಡುವುದಕ್ಕೆ ಆಹ್ವಾನಿಸಿದರು. ಇಷ್ಟಾದರೂ ಟಾಸ್ ಫಲಿತಾಂಶದಲ್ಲಿ ಯಾವುದೇ ವ್ಯತ್ಯಾಸವನ್ನು ಉಂಟು ಮಾಡುವುದಿಲ್ಲ, ಯಾಕಂದರೆ ರೋಹಿತ್ ಅವರು ಮೊದಲು ಬ್ಯಾಟಿಂಗ್ ಮಾಡುವುದಕ್ಕೆ ಮಾತ್ರ ನೋಡ್ತಿದ್ದೀವಿ ಅಂತ ಹೇಳಿದರು ಅಂತ ಹೇಳಿದ್ದಾರೆ. ಈ ರೀತಿ ಫೈನಲ್ ಮ್ಯಾಚ್ ಬಗ್ಗೆ, ಅದರಲ್ಲೂ ಭಾರತ ತಂಡದ ಪ್ರದರ್ಶನದ ಬಗ್ಗೆ, ಆಟಗಾರರ ಬಗ್ಗೆ ಈ ರೀತಿ ರಜಾಕ್ ಕೊಟ್ಟಿರೋ ಹೇಳಿಕೆ ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿದೆ.